ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಚಳಿಗಾಲದಲ್ಲಿ ಕೆಮ್ಮು ಆಗೋದು ಸ್ವಲ್ಪ ಜಾಸ್ತಿನೇ ಅಲ್ವಾ ಗಂಟ್ಲು ಕೆರೆತ ಆದ್ರಂತೂ ಕೆಮ್ಮು ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ ಗಂಟ್ಲಲ್ಲಿ ಇಚಿಂಗ್ ಆಗ್ತಾ ಇರುತ್ತೆ ಒಂದು ರೀತಿ ಅನ್ಕನ್ವಿನಿಯೆಂಟ್ ಆಗ್ತಾ ಇರುತ್ತೆ ಮ ನಿದ್ದೆ ಮಾಡೋಣ ಅಂದರೆ ಕೆಮ್ಮು ಬಿಡ್ತಾನೆ ಇರೋದಿಲ್ಲ ಮೇಲಿಂದ ಮೇಲೆ ಕೆಮ್ಮು ಬರ್ತಾ ಇರುತ್ತೆ ಮೇಲಿಂದ ಮೇಲೆ ಕೆಮ್ಮು ಬಂದಾಗ ಎದೆಲಿ ನೋವು ಆಗ್ತಾ ಇರುತ್ತೆ ಮತ್ತು ನಿದ್ದೆ ಕೂಡ ಸರಿಯಾಗಿ ಆಗ್ತಾ ಇದ್ದಾಗ ಮಾರನೇ ದಿನ ನಮಗೆ ಇಳಕ್ಕೆನೇ ಆಗೋಲ್ಲ ಹಾಗೂ ತುಂಬಾ ಆಲಸ್ಯ ಅನ್ನಿಸ್ತಾ ಇರುತ್ತೆ ಏನು ಅಂದರೆ ಕಸಿ ಬಿಸಿ ಅನ್ನಿಸ್ತಾ ಇರುತ್ತೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಒಂದು ಎಕ್ಸಲೆಂಟ್ ಆಗಿರುವಂಥ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ಮನೆಮದ್ದನ್ನು ನೀವು ಕೇವಲ ಒಂದೇ ಬಾರಿ ಬಳಸೋದ್ರಿಂದ ನಿಮಗೆ ಎಷ್ಟೇ ಗಂಟ್ಲು ಕೆರೆತ ಇರ್ಬೋದು ಕೆಮ್ಮಾಗಿರ್ಬೋದು ಕ್ಷಣದಲ್ಲಿ ಕಡಿಮೆ ಆಗತ್ತೆ ಹಾಗೂ ತುಂಬಾ ಈಸಿ ಮತ್ತು ತುಂಬಾ ಇದು ಯೂಸ್ಫುಲ್ ಆಗಿರುವಂತಹ ಮನೆ ಮದ್ದಾಗಿರುತ್ತೆ ಈ ಕೆಮ್ಮನ್ನು ನೆಗಡಿಯನ್ನು ಹಾಗೂ ಗಂಟ್ಲು ಕೆರೆತವನ್ನು ಕ್ಷಣದಲ್ಲೇ ಕಡಿಮೆ ಪಡಿಸಲಿಕ್ಕೆ ಈ ಮದ್ದು ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಮಗೆ ಕಾಳು ಬೇಕಾಗಿರುತ್ತೆ ಈ ಕಾಳು ಮೆಣಸನ್ನ ಸ್ವಲ್ಪ ಜಾಸ್ತಿನೇ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಈ ಕಾಳು ಮೆಣಸನ್ನ ನಾವು ಬಳಸೋದ್ರಿಂದ ನಮ್ಮ ಕೆಮ್ಮು ಬೇಗನೆ ಗುಣ ಆಗುತ್ತೆ ಈ ಗಂಟ್ಲು ಕೆರೆತಾಗಿರ್ಬೋದು ಗಂಟ್ಲಲ್ಲಿ ಆಗಿರಬಹುದು ಬೇಗನೆ ಗುಣ ಆಗುತ್ತೆ ಸುಮಾರು ಎರಡು ಚಮಚದಷ್ಟು ಈ ಕಾಳು ಮೆಣಸನ್ನ ತೆಗೆದುಕೊಂಡು ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಸೊ ಒಂದರಿಂದ ಎರಡು ನಿಮಿಷದವರೆಗೆ ಸ್ವಲ್ಪ ಬಿಸಿಯಾಗುವವರೆಗೆ ಹುರ್ಕೊಳ್ಳಿ ನಂತರ ಲವಂಗವನ್ನು ತೆಗೆದುಕೊಂಡಿದ್ದೀನಿ ಲವಂಗ ಒಂದು ಚಮಚದಷ್ಟು ಲವಂಗ ಇದೆ ಸೊ ಎರಡನ್ನೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಮೊದಲು ಕಾಳು ಮೆಣಸನ್ನು ಹುರಿದ ಆದ ನಂತರವೇ ನೀವು ಲವಂಗವನ್ನು ಹಾಕ್ಕೊಳ್ಳಿ ಎರಡನ್ನೂ ಕೂಡ ಒಟ್ಟಿಗೆನೇ ಹಾಕ್ಕೋಬೇಡಿ ಯಾಕಂದರೆ ಸರಿಯಾಗಿದ್ದು ಬಿಸಿ ಆಗೋಲ್ಲ ಅಂತ ನೀವು ಬೇಕಿದ್ರೆ ಸಪ್ರೇಟ್ ಸಪ್ರೇಟಾಗಿಯೂ ಕೂಡ ಹುರ್ಕೊಳ್ಬೋದು ಲವಂಗದ ಕಲರ್ ಚೇಂಜ್ ಆಗುತ್ತೆ ಇದು ಸ್ವಲ್ಪ ಬಿಳಿ ಕಲರಲ್ಲಿ ಟರ್ನ್ ಆಗುತ್ತೆ ಮೇಲ್ಗಡೆ ಒಂದು ರೀತಿ ಬೂಸ್ಟ್ ಬಂದಂಗೆ ಅಥವಾ ವೈಟ್ ವೈಟ್ ಕಲರ್ ಆದಂಗೆ ಆಗುತ್ತೆ ಸೊ ಅಲ್ಲಿವರೆಗೆ ನೀವು ಈ ಲವಂಗವನ್ನು ಹುರ್ಕೊಳ್ಬೇಕಾಗತ್ತೆ ಸೊ ಎರಡನ್ನು ಕೂಡ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಮಿಕ್ಸಿಲ್ ಹಾಕ್ಕೊಂಡು ಪೌಡರ್ ಮಾಡಿಕೊಳ್ಳಿ ಅಥವಾ ನೀವು ಕುಟ್ಕೊಂಡು ಸಹ ಪೌಡರನ್ನು ಮಾಡ್ಕೊಳ್ಬೋದು ನಂತರ ನಾನು ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ತೊಳೆದು ಮೇಲಿರುವಂಥ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ನಿಮಗೆ ತೋರಿಸ್ತಾ ಇರೋದು ಸೊ ಒಬ್ಬರಿಗೆ ಮಾಡೋದಾದರೆ ಒಂದು ಚಮಚದಷ್ಟು ನಿಮಗೆ ಈ ರಸ ಸಾಕಾಗತ್ತೆ ಸೊ ಇವಾಗ ಚಿಕ್ಕದಾಗಿ ಇದನ್ನು ಹೆಚ್ಚಿಬಿಟ್ಟು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿಬಿಟ್ಟು ಇದರ ಜ್ಯೂಸನ್ನು ಕಲೆಕ್ಟ್ ಮಾಡಿಕೊಳ್ಳೋಣ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕುಟ್ಕೊಂಡು ಇದರ ಇದರ ಜ್ಯೂಸನ್ನು ನೀವು ತಯಾರಿಸ್ಕೊಳ್ಬಹುದು ಸೊ ಇವಾಗ ಜ್ಯೂಸನ್ನು ನೋಡಿ ನಾನು ಹಿಂಡ್ಕೊಳ್ತಾ ಇದ್ದೀನಿ ಈ ಶುಂಠಿಯ ಜ್ಯೂಸ್ ತಯಾರಾಗಿದೆ ಹಸಿ ಶುಂಠಿ ಇದು ಇವಾಗ ಈ ಪುಡಿಯನ್ನು ಈ ಶುಂಠಿಯ ರಸದಲ್ಲಿ ಹಾಕ್ಕೊಳ್ಳೋಣ ಸೊ ಒಂದು ಚಮಚದಷ್ಟು ಶುಂಠಿ ರಸಕ್ಕೆ ನೀವು ಎರಡು ಚುಟಿಕೆಯಷ್ಟು ಈ ಪುಡಿಯನ್ನು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನ ಪ್ರಮಾಣದಲ್ಲಿ ಪುಡಿಯನ್ನು ಸೇರಿಸ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದ್ರ ಜೊತೆಗೆ ಜೇನುತುಪ್ಪವನ್ನು ನೀವು ಮಿಕ್ಸ್ ಮಾಡಬೇಕಾಗತ್ತೆ ಸೊ ಇದ್ರ ಜೊತೆಗೆ ನಾನು ಎರಡು ಚಮಚದಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಜೇನುತುಪ್ಪನೂ ಕೂಡ ಯೂಸ್ ಮಾಡುವಾಗ ಪ್ಯೂರಾಗಿರುವಂತಹ ಜೇನುತುಪ್ಪವನ್ನು ಬಳಸ್ಕೊಳ್ಳಿ ಇವಾಗಂತೂ ಯುಕ್ತ ಹಾಗೂ ಸಕ್ಕರೆ ತುಂಬಿರುವಂಥ ಜೇನುತುಪ್ಪ ಎಲ್ಲ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಅಂತಹ ಜೇನುತುಪ್ಪ ಬಳಸಿದ್ರೆ ನಿಮಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಆಗಲ್ಲ ಹಾಗಾಗಿ ಆದಷ್ಟು ಆರ್ಗ್ಯಾನಿಕ್ ಇರುವಂತಹ ಜೇನುತುಪ್ಪವನ್ನು ಬಳಸ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ತೆಗೆದುಕೊಳ್ಬೋದು ಒಂದು ಚಮಚದಷ್ಟು ತೆಗೆದುಕೊಳ್ಳೋದ್ರಿಂದ ನಿಮ್ಮ ನಿಮಗೆ ರಾತ್ರಿ ಪದೇ ಪದೇ ಇದ್ದರೆ ಮತ್ತು ಗಂಟ್ಲು ಕೆರೆತ ತುಂಬ ಜಾಸ್ತಿ ಆಗ್ತಾ ಇದೆ ಅಂತಂದ್ರೂ ಕೂಡ ಬೇಗನೆ ಗುಣ ಆಗುತ್ತೆ ಒಂದೇ ಸಾರಿ ನೀವು ತೆಗೆದುಕೊಂಡ್ರೆ ಸಾಕು ಬಹಳ ಬಹಳ ರಿಲೀಫ್ ನಿಮಗೆ ಸಿಗುತ್ತೆ ನೀವು ಬೇಕಿದ್ರೆ ಸ್ವ ಸ್ವಲ್ಪ ನೆಕ್ಕಿ ನೆಕ್ಕಿನೂ ಸಹ ನೀವು ಈ ರಸನ ಕುಡಿತಾ ಬರಬಹುದು ಇದರಿಂದ ನಿಮ್ಮ ಗಂಟ್ಲು ಕೆರೆತ ಬೇಗ ಗುಣ ಆಗುತ್ತೆ ಸೊ ಮತ್ತು ಈ ಮನೆಮದ್ದನ್ನು ನೀವು ಒಂದೇ ದಿನ ಮಾಡಿದ್ರೂ ಸಹ ಬೇಗ ನಿಮಗೆ ಕೆಮ್ಮಿನಲ್ಲಾಗಿರ್ಬೋದು ಗಂಟ್ಲು ಕೆರೆತದಲ್ಲಾಗಿರ್ಬೋದು ರಿಲಿಪ್ ಸಿಗುತ್ತೆ ಮತ್ತು ನಿಮಗೆ ರಾತ್ರಿ ತುಂಬಾ ಕೆಮ್ಮು ಇದೆ ಅಂತ ಅಂದರೆ ನೀವು ಸ್ವಲ್ಪ ರಾತ್ರಿನೂ ಕೂಡ ಮಾಡಿ ಇಟ್ಕೊಳ್ಬಹುದು ಮಧ್ಯರಾತ್ರಿಯಲ್ಲಿ ಯಾವಾಗಾದರೂ ಎಚ್ಚರಾದಾಗ ಅಥವಾ ನಿಮಗೆ ನಿದ್ದೆ ಬರ್ತೇ ಇದ್ದಾಗ ನೀವು ಸ್ವಲ್ಪ ಸ್ವಲ್ಪ ಈ ರಸವನ್ನು ತೆಗೆದುಕೊಳ್ಳೋದ್ರಿಂದ ಬೇಗನೆ ನಿಮ್ಮ ಗಂಟ್ಲಿಗೆ ರಿಲಿಪ್ ಸಿಗುತ್ತೆ ಕೆಮ್ಮು ಕಡಿಮೆ ಆಗುತ್ತೆ ಮತ್ತು ಇದು ಬೇಗ ಹಾಳು ಕೂಡ ಆಗೋದಿಲ್ಲ ನೀವು ಇದನ್ನು ಬಳಸ್ಕೊಳ್ಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು